ಅಲ್ಲೇ ಗಣೇಶ ಚರ್ಚೆಯನ್ನು ಮುಂದುವರಿಸ್ತಾ ಈಗ ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ಗಣೇಶ ಉತ್ಸವ ನಡೆಯೋದೇ ಆದ್ರೆ ಎಷ್ಟು ದಿನಗಳ ಕಾಲ ನಡೆಯಬಹುದು ಎಷ್ಟು ದಿನಗಳ ಕಾಲ ಸರ್ಕಾರ ಅನುಮತಿಯನ್ನು ಕೊಡಬಹುದು ವ್ಯವಸ್ಥೆಯನ್ನು ಹೇಗೆ ಮಾಡಬಹುದು ಅನ್ನೋದು ಪ್ರಶ್ನೆಯಾದ್ರೆ ಅಲ್ಲಿರುವಂತ ನಾಗರಿಕರು ಏನನ್ನು ಬಯಸ್ತಾ ಇದ್ದಾರೆ ಎಸ್ ಶಶಾಂಕ್ ಅವರೇ ನಿಜಕ್ಕೂ ಈಗ ನಾವು ಬಹಳಷ್ಟು ಡಿಸ್ಕಷನ್ ಗಳನ್ನು ಮಾಡ್ತೀವಿ ಪ್ರತಿ ಬಾರಿ ಕೂಡ ಈ ವಿವಾದ ಇದರ ವಿಚಾರ ಎದ್ದಾಗಲ್ಲ ಬಹಳಷ್ಟು ಜನ ಮುಸ್ಲಿಂ ಮುಖಂಡರು ಮಾತನಾಡಿದ್ರು ಅದರ ಬಗ್ಗೆ ಕೆಲವರು ಆಕ್ಷೇಪಿಸಿದ್ರು ಕೆಲವರು ಓಕೆ ಅಂತಂದ್ರು ಆದ್ರೆ ಅಲ್ಲಿರುವಂತ ಚಾಮರಾಜಪೇಟೆಯ ನಾಗರಿಕರು ಏನನ್ನು ಬಯಸ್ತಾ ಇದ್ದಾರೆ ಅಂದ್ರೆ ಸಮುದಾಯವನ್ನು ಹೊರತುಪಡಿಸಿ ನಾನು ಹೇಳ್ತಾ ಇರೋದು ಎಲ್ಲಾ ಸಮುದಾಯದವರು ಕೂಡ ಏನು ನಿರೀಕ್ಷಿಸ್ತಾ ಇರುವಂತದ್ದು ಮೇಡಮ್ ಅವರು ಏನು ನಿರೀಕ್ಷಿಸ್ತಾ ಇದ್ದಾರೆ ಅಂದ್ರೆ ಇವಾಗ ಇಲ್ಲಿ ಏನೋ ಒಂದು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ರು ಯಾರೋ ಉಲಿ ಬಂತು ಉಲಿ ಬಂತು ಅನ್ನೋ ಉಲಿ ಮಾತ್ರ ಕಾಣ್ತಾ ಇರಲಿಲ್ಲ ಇವತ್ತು ಎಲ್ಲರಿಗೂ ಕ್ಲಿಯರ್ ಆಗಿದೆ ಇಲ್ಲಿ ಉಲಿನೂ ಇಲ್ಲ ಏನೂ ಇಲ್ಲ ಎಲ್ಲರೂ ಆರಾಮಾಗಿ ಆಚರಿಸಬಹುದು ಕಾನೂನು ಸುವ್ಯವಸ್ಥೆ ಎಲ್ಲರೂ ಪಾಲಿಸ್ತಾರೆ ಚಾಮರಾಜಪೇಟೆ ಅವರು ಯಾರು ಏನು ಕಿಡಿಗೇಡಿತನ ಏನೂ ಇಲ್ಲ ಒಂದು ಕಡೆ ಒಂದು ಕಲ್ಲು ತೂರಾಟ ಆಗಿಲ್ಲ ಯಾವುದೇ ಕೋಮಿನ ನಡುವೆ ಗಲಾಟೆಗಳಾಗಿಲ್ಲ ಇಲ್ಲಿವರೆಗೂ ಆದರೂ ಅದು ಬೇರೆ ಏನೋ ವಿಚಾರಕ್ಕಾಗಿರ್ಬೋದು ಆದರೆ ಗಣೇಶ ಅಂದಮೇಲೆ ಎಲ್ಲರೂ ಒಂದುಗೂಡ್ತಾರೆ ಮುಸಲ್ಮಾನರು ಕೆಲವರು ಇದ್ದಾರೆ ನಮ್ಮಲ್ಲಿ ಬಂದು ನಮ್ಮ ಜೊತೆಗೆ ಗಣೇಶ ಕೂರಿಸೋರು ಅವರು ಎಲ್ಲರೂ ನಾವು ಬರ್ತೀವಿ ಒಟ್ಟಿಗೆ ಕೂರಿಸೋಣ ಏನು ತೊಂದರೆ ಇಲ್ಲ ನಾವು ನೋಡ್ಕೋತೀವಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಅವ್ರು ಹೇಳಿದ್ದಾರೆ ಸೊ ಇದು ಯಾರು ಅಂದ್ರೆ ಇದು ಏನಿದ್ರು ಹೊರಗಡೆ ಇವ್ರು ಹೇಳ್ದಂಗೆ ಹೊರಗಡೆಯಿಂದ ಸ್ಟೇಟ್ಮೆಂಟ್ ಗಳು ಕೊಟ್ಟಿ ಕೆಲವರು ಒಳಗಡೆನ ಹಾಳು ಮಾಡಕ್ಕೆ ಯತ್ನಿಸ್ತಾರೆ ಈಗ ಅಲ್ಲಿರೋರಿಗೆ ಸಮಸ್ಯೆ ಅಲ್ಲ ಬೇರೆಯವ್ರ ಸಮಸ್ಯೆಯನ್ನ ಸೃಷ್ಟಿಸಿದ್ರು ಹುಳಿ ಹಿಂಡಿದ್ರು ಅದು ಹಾಗಾಗಿ ಇಷ್ಟು ದೊಡ್ಡ ಬೆಟ್ಟವಾಗಿ ಪರಿಣಮಿಸ್ತು ಅನ್ನುವಂತಹ ಆಕ್ಷೇಪ ಬೇರೆಯವರಲ್ಲಿ ಅಲ್ಲಿ ಸ್ಥಳೀಯವರೇ ಹೇಳಿದಾರಲ್ಲ ಇಲ್ಲಿ ಸ್ಥಳೀಯವರೇ ಹೇಳಿದ್ಮೇಲೆ ಅದಕ್ಕಿಂತ ಮುಂಚೆ ಅಲ್ಲಿ ಅವರು ಬೇರೆಯವರಕ್ಕಿಂತ ಗುಪ್ತಚರ ಇಲಾಖೆ ಪೊಲೀಸ್ ಇಲಾಖೆ ಇವರು ಕೊಟ್ಟಿದಾರಲ್ಲ ವರದಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಸರ್ಕಾರದ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ಳಿಕ್ಕೋಸ್ಕರ ಅವಕಾಶ ಕೊಡ್ತೀವಿ ಅಂತಾರೆ ಅಲ್ಲ ಅಲ್ಲ ಈ ಪೊಲೀಸರು ಅದರ ಸರ್ಕಾರ ಹೇಳಿಕೆನು ಇದೆಯಲ್ಲ ನಾವು ಅಲ್ಲೇ ಮಾಡ್ತೀವಿ ಅಲ್ಲೇ ಆಚರಿಸ್ಲಿಕ್ಕೆ ಕೊಡ್ತೀವಿ ಅವಕಾಶ ಕೊಡ್ತೀವಿ ಅಂತ ಹೇಳಿ ಪೊಲೀಸರು ಭದ್ರತೆಯನ್ನು ಒದಗಿಸ್ತಾರೆ ಹೇಗೆ ಆಗಬೇಕು ಅನ್ನೋದರ ಬಗ್ಗೆ ವ್ಯವಸ್ಥೆ ಮಾಡ್ತಾರೆ ಅದರ ಗುಪ್ತಚರ ಇಲಾಖೆ ಹೇಳಿತ್ತು ಹಾಗಾಗಿ ನೀವು ಕೊಡಬೇಡಿ ಅಂತ ಹೇಳಿ ಮುಸ್ಲಿಂ ಸಮುದಾಯ ಹೇಳುತ್ತಾ ಇದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತಾ ಅದೇನ ಆಕ್ಷೇಪ ಕಾರಣ ಅಲ್ಲಿರುವಂತ ಜನ ವಿರೋಧಿಸಿಲ್ಲ ಅಂತಂದ್ರೆ ಹೊರಗಡೆಗಳನ್ನ ಸರ್ಕಾರ ಕೊಟ್ರೆ ಸರ್ಕಾರ ಬದಿಗಿಡತ್ತೆ ಯಾಕಂದ್ರೆ ಇವರ ರಾಜಕೀಯ ಸಾಮ್ರಾಜ್ಯ ಉಳಿಸ್ಕೊಳ್ಳಿಕ್ಕೋಸ್ಕರ ಆ ಪೊಲೀಸ್ ಇಲಾಖೆಯ ವರದಿ ಮತ್ತೆ ಗುಪ್ತಚರ ಇಲಾಖೆಯ ವರದಿ ಬದಿಗಿಡತ್ತೆ ಅದನ್ನ ಜಾರಿಗೊಳಿಸಲ್ಲ ಅದಕ್ಕೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಇಂಪ್ಲಿಮೆಂಟ್ ಹೈಕೋರ್ಟ್ ಹೇಳಿದಿಲ್ಲ ಮೇಡಮ್ ಸರ್ಕಾರ ತೀರ್ಮಾನ ಅಲ್ಲ ಹೈಕೋರ್ಟ್ ಹೇಳಿದೆ ಅಲ್ಲಿ ಕೂರಿಸಬಹುದು ಅಂತ ರಿಯಾಜ್ ಅಹ್ಮದ್ ಅವರೇ ಹೈಕೋರ್ಟ್ ಹೇಳಿರೋದು ಅಲ್ಲಿ ಕೂರಿಸಬಹುದು ಅಲ್ಲಿ ಏನು ತೊಂದರೆ ಆಗಲ್ಲ ಅಂತ ಹೈಕೋರ್ಟ್ ಹೇಳಿರೋದು ಅದಕ್ಕೋಸ್ಕರ ಗುಪ್ತಚರ ಇಲಾಖೆ ಸರ್ಕಾರ ನಿಂತಿಲ್ಲ ನ್ಯಾಯಾಲಯ ಹೇಳಿದೆ ಕಡೆ ವಿಡಿಯೋ ಬಂದಿದೆ ನಾವು ಯಾವುದೇ ರೀತಿ ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ ನಿಮ್ಮ ಮೇಲೆ ನಿಮಗೆ ನೀವು ಯಾವ ರೀತಿ ನಮ್ಮನ್ನ ಗೌರವಿಸ್ತೀರಾ ಅಂತ ಅಂತ ನಿಮ್ಮೇಲೆ ಬಿಟ್ಬಿಟ್ಟಿದೀವಿ ನಾವು ನಾನು ನಿಮ್ಮೊಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತೀನಿ ಏನು ನೀವು ಪೊಲೀಸ್ ಇಲಾಖೆಯ ಏನಾದರೂ ಇನ್ಚಾರ್ಜ್ ತೊಗೊಂಡಿದ್ದೀರಾ ಇಲ್ವಲ್ಲ ಗುಪ್ತಚರ ಇಲಾಖೆ ಆಗಲಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಆಗಲಿ ದಟ್ ಈಸ್ ಲೆಫ್ಟ್ ದಿ ಅಂಡರ್ ದ ಕನ್ಸರ್ನ್ ಆಫ್ ದ ಪೊಲೀಸ್ ಅಂಡರ್ ದ ಗೌರ್ಮೆಂಟ್ ಕನ್ಸರ್ನ್ ಬರ್ತದೆ ಮಾಡ್ತಾರೆ ಬಿಡಿ ನೀವು ಈ ರೀತಿಯಾದಂಥ ಒಂದು ಗೂಬೆ ಕೂರಿಸೋ ಮಾತುಗಳೆಲ್ಲ ಹೇಳಿ ಹೇಳ್ಬಿಟ್ಟವ್ರೆ ಅಲ್ಲಿ ಅಲ್ಲಿ ಹುಲಿ ಇದೆ ಕಣ ಮಕ್ಕಳಿಗೆ ನೋಡು ಬೂಸಿ ಬಂದು ತಿನ್ಬಾರ್ದು ಸರ್ಕಾರಿ ಜವಾಬ್ದಾರಿ ಕೇಳಿ ಸರ್ಕಾರಿ ಜನಸಾಮಾನ್ಯರ ಜೀವನ ಅಸ್ವಸ್ಥ ಜನರು ನ್ಯಾಯಾಲಯ ಜೈಲ್ ಪಾಲಾಗ್ತಾರಲ್ಲ ಕೇಳಿ ನ್ಯಾಯಾಲಯ ಬಹಳ ಸ್ಪಷ್ಟವಾದ ಆದೇಶ ಕೊಟ್ಟಿದೆ ಸರ್ಕಾರದ ವಿವೇಚನೆಗೆ ಬಿಟ್ಟಿದೆ ಸರ್ಕಾರ ತೆಗೆದುಕೊಳ್ಳತಕ್ಕಂಥ ತೀರ್ಮಾನಗಳನ್ನು ಸಾರ್ವಜನಿಕರಾಗಲಿ ಒಕ್ಕೂಟದಾರಾಗಲಿ ಹಿಂದೂಗಳಾಗಲಿ ಮುಸ್ಲಿಮನಾರಾಗಲಿ ಸಮಾಜದಲ್ಲೆಲ್ಲರೂ ಒಪ್ಪಬೇಕು ಗುಪ್ತಚರ ಇಲಾಖೆ ಹೇಳಿರಲಿ ಗಣೇಶ ಕೂರಿಸ್ತಾ ಇದ್ದೀವಿ ಬಂದು ನಮಸ್ಕಾರ ಮಾಡಿ ದೇಶಕ್ಕೆ ಒಳ್ಳೇದಾಗಲಿ ಆಮೇಲೆ ನಮಗೆ ಒಳ್ಳೇದಾಗಲಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಸಹಬಾಳ್ವೆಯಿಂದ ಇರಬೇಕು ಸ್ನೇಹದಿಂದ ಇರಬೇಕು ಸಂಬಂಧಗಳು ಬೆಳಿಬೇಕು ಆ ರೀತಿ ಕೇಳಿ ಗುಪ್ತಚರ ಇಲಾಖೆ ಕೇಳಿದ್ರೆ ಅಲ್ಲ ಹಳ್ಳ ಇದೆ ಇವೆಲ್ಲ ಕತೆ ಬೇಡ ಸರ್ಕಾರ ಎಷ್ಟು ಶ್ರಮ ವಹಿಸ್ತಾ ಇದೆ ಮೇಡಮ್ ಮಾಡ್ತಾರೆ ಮೇಡಮ್ ಮಾನ್ಯ ಅಶೋಕ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ನೋಡಿ ನಾನು ಇದು ಅವರು ಅವತ್ತು ಒಂದು ದಿವಸ ಒಂದು ಅವತ್ತೇ ಬಂದು ಒಂದು ಗಂಟೆ ಇಡೀ ಏರಿಯಾ ಸುತ್ತಿ ಏನೇನಾಗ್ತಾ ಇದೆ ಅಂತ ಹೋಗಿ ಸ್ಟೇಷನ್ ಅಲ್ಲಿ
ಕೂತ್ಕೊಂಡು ಇದನ್ನು ಯಾವ ರೀತಿ ಬಗೆಹರಿಸಬೇಕು, ನಾನು ಬಗೆಹರಿಸೋ ಸಂದರ್ಭದಲ್ಲಿ ಯಾವ್ಯಾವ ಸಂಘಟನೆಗಳಿದ್ರೆ ಏನೇನು ಇದಾಗುತ್ತೆ, ಇದನ್ನು ಯಾವ್ದು ಸೂಕ್ಷ್ಮ ಅವರು ಒಂದಿಷ್ಟಕ್ಕೂ ಅವಕಾಶ ಕೊಡದೆ ಎಷ್ಟೇ ಇದು ಬಂದರೂ ಕೂಡ ಏನು ಒಂದು ಸಮಸ್ಯೆ ಬಗೆಹರಿಸಬೇಕಾದಷ್ಟು ಒಂದು ಆರೋಪಗಳು ಬರುತ್ತೆ. ಅಂತ ಆರೋಪಗಳನ್ನು ಮೈಮೇಲೆ ಹಾಕ್ಕೊಂಡು ನನಗೆ ಸಮಾಜ ಮುಖ್ಯ, ಶಾಂತಿ ಮುಖ್ಯ, ಸೌಹಾರ್ದತೆ ಮುಖ್ಯ ಅನ್ನೋ ದಿಕ್ಕಿನಲ್ಲಿ ಅವ್ರು ಒಂದಿಷ್ಟು ಇದು ಮಾಡದೆ ಮಾಡಿದ್ರಲ್ಲ ಮೇಡಮ್, ಈಗ ಅದೇ ಜವಾಬ್ದಾರಿ ತಗೊಳ್ತಾರೆ. ಮಾನ್ಯ ಅಶೋಕ್ ಅವ್ರಿಗೆ ಜವಾಬ್ದಾರಿ ಇದೆ. ಅವ್ರು ಇವಾಗ ಒಂದು ಮಾತು ಹೇಳಿದ್ರು ಆರಂಭದಲ್ಲೇ, ನಾನು ಸ್ವಾತಂತ್ರ್ಯ ಇಂಡಿಪೆಂಡೆನ್ಸ್ ಡೇ ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾವ ನಿಲುವು ತೆಗೆದುಕೊಂಡಿದ್ದೆ, ಯಾವ ಸಹಕಾರಗಳನ್ನು ಕೇಳಿದ್ದೆ, ಯಾವ ಸಹಕಾರವನ್ನು ಸಾರ್ವಜನಿಕರಿಂದ ಸಂಘಟನೆಗಳಿಂದ ಅಪೇಕ್ಷೆ ಪಟ್ಟಿದೆ, ಈಗೂ ಕೂಡ ನಾನು ಅದೇ ರೀತಿ ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡಿ ಅದೇ ರೀತಿಯಲ್ಲಿ ಅವರ ಸಹಕಾರ ರಿಯಾಜ್ ಅವರೊಂದು ಅಳುಕು ಪ್ರದರ್ಶಿಸುತ್ತೆ. ಈಗ ಚಾಮರಾಜಪೇಟೆ ನಾಗರಿಕರಲ್ಲೂ ಇದೆಯಾ, ಈಗ ಒಂದು ಮಾತು ಹೇಳ್ತೀನಿ. ಈ ಬಾರಿ ಗಣೇಶೋತ್ಸವದ ಸಮಿತಿ ಕೂರಿಸತಕ್ಕಂತ ರೀತಿ ನೀತಿ ಇಡೀ ದೇಶಕ್ಕೆ ಮಾದರಿ ಆಗತ್ತೆ. ಈ ಬಾರಿಯಲ್ಲಿ ಕೂಡಿಸತಕ್ಕಂಥ ಗಣೇಶದ ಸಂಭ್ರಮ ಇದು ಇಟ್ ಇಸ್ ಅ ಮಾಡೆಲ್ ಟು ದಿ ನೇಷನ್, ಮಾಡೆಲ್ ಟು ಕರ್ನಾಟಕ, ಮಾಡೆಲ್ ಟು ಧಾರ್ಮಿಕ ಸೌಹಾರ್ದತೆ, ಧಾರ್ಮಿಕ ಸಂಬಂಧಗಳಿಗೆ ಈ ರೀತಿಯಾದಂಥ ತೀರ್ಮಾನ ಸರ್ಕಾರ ತಗೊಳ್ಳುತ್ತೆ. ಸರ್ಕಾರಕ್ಕೆ ಬಹಳ ಜವಾಬ್ದಾರಿ ಇದೆ. ಹಾಗಾಗಿ ನೀವು ಎಲ್ಲೋ ಒಂದು ಒಂದು ಮೂಟೆ ಹಕ್ಕಿಯಲ್ಲಿ ಎರಡು ಕಲ್ಲು ಸಿಕ್ತು ಅಂತೇಳಿ ಒಂದು ಮೂಟೆ ಹಕ್ಕಿ ಬಿಸಾಕತಕ್ಕಂಥ ಸಣ್ಣತನ ಬಿಡಿ. ಒಂದು ಮೂಟೆ ಅಂದ್ರೆ ಎರಡು ಕಲ್ಲು ಸಿಕ್ಕತ್ತೆ, ಅದನ್ನ ತಡೆಗಟ್ಟತಾರೆ. ಅದಕ್ಕೆ ಸರ್ಕಾರನೂ ಇದೆ, ಪೊಲೀಸ್ ಇಲಾಖೆ ಇದೆ, ನಾವು ಇದ್ದೀವಿ. ಅಂದ್ರೆ ಒಂದು ಮೂಟೆ ಹಕ್ಕಿಯಲ್ಲಿ ಒಂದು 100 ಕೆಜಿ ಹಕ್ಕಿಯಲ್ಲಿ ಎರಡು ಕಲ್ಲು ಸಿಕ್ತು ಅಂತ ಹೇಳಿದ್ರು 90 ಹಕ್ಕಿನ ಚೆಲ್ಲತಕ್ಕಂಥ ನೀತಿ ಇದೆಯಲ್ಲ, ಈ ಸಣ್ಣತನ ಬಿಡ್ಬೇಕು ಮೇಡಮ್. ಸರ್ಕಾರ ಜವಾಬ್ದಾರಿ ಇದೆ, ಸರ್ಕಾರ ಖಂಡಿತ ನಿಲುವು ತಗೊಳ್ಳುತ್ತೆ. ಕಾಂಗ್ರೆಸ್ ಇದನ್ನ ಯಾವ ರೀತಿ ನೋಡುತ್ತೆ, ಯಾವ ರೀತಿ ಸಾಥ್ ಕೊಡುತ್ತೆ? ಇಲ್ಲ, ಒಂದು 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 ಏನಂದ್ರೆ ಸ್ಪಷ್ಟತೆ ಏನಂದ್ರೆ ಸರ್ಕಾರದ ಹೊಣೆಗಾರಿಕೆ ಅಲ್ಲಿ ಫಸ್ಟ್ ಇದ್ರೆ ಫಸ್ಟ್ ಟೈಮ್ ಆಗ್ತಾ ಇರೋದು. ಮುಂದೆ ವರ್ಷಕ್ಕೆ ಈ ತರ ಬರೋದೇನೋ, ಇದು ಆತಂಕ ಬರಲ್ವೇನೋ. ಈಗ ಅಲ್ಲಿನ ರಿಯಾಜ್ಗಾಗ್ಲಿ ಯಾರಿಗಾದ್ರು ಆತಂಕ ಹಾಕಿದೆ ಅಂದ್ರೆ ಯಾರಾದ್ರೂ ಏನಾದ್ರು ಕಿಡಿಗೇಡಿಗಳು ಏನಾದ್ರು ಕಲ್ಲಿಸಬಹುದಾ, ಅಥವಾ ಏನಾದ್ರು ಮಾಡಬಹುದಾ, ಯಾರು ಪ್ರಚೋದನಾ ಹೇಳಿಕೆಗಳು ಕೊಡಬಹುದಾ, ಏನೋ ವಿಡಿಯೋ ಮಾಡಬಹುದು, ಏನೋ ಈ ತರ ಇರ್ತದೆ, ಸಣ್ಣ ಪುಟ್ಟ ಆತಂಕ ಇರುತ್ತೆ. ಆದ್ರೆ ಸರ್ಕಾರದ ಹೊಣೆಗಾರಿಕೆ ಸದ್ಯಕ್ಕಿದೆ. ಏನು ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು, ಏನೇನು ನಿರ್ಬಂಧಗಳು ಹಾಕ್ಬೇಕು, ಏನೇನು ನಿಯಮಗಳನ್ನ ಹಾಕ್ಬೇಕು, ಪೊಲೀಸ್ ಇಲಾಖೆಯಿಂದಾಗಲಿ ಅಥವಾ BBMPಯಿಂದಾಗಲಿ ಅಥವಾ ಯಾರ್ಯಾರು ಏನೇನು ಜವಾಬ್ದಾರಿ ತಗೊಂಡು ಸರ್ಕಾರದ ಇಲಾಖೆಗಳು ಜವಾಬ್ದಾರಿ ತೆಗೆದುಕೊಂಡು ಅಲ್ಲಿ ಶಾಂತಿ ರೀತಿಯಲ್ಲಿ ಆಗ್ಲಿಕ್ಕೆ ಮಾಡ್ತಾರೆ. ಒಂದು ದಿನಕ್ಕೆ ಕೊಡ್ತಾರ ಗಣೇಶ ಹಬ್ಬ, ಒಂದಿನ ಆದರೆ ಅಥವಾ 3 ದಿನಕ್ಕೆ ಕೊಡ್ತಾರ, 5 ದಿನಕ್ಕೆ ಕೊಡ್ತಾರ, ಅದು ಅವ್ರಿಗೆ ಸೇರಿದ್ದು, ಸರ್ಕಾರಕ್ಕೆ ಸೇರಿದ್ದು. ಫಸ್ಟ್ ಟೈಮ್ ಮಾತಾಡೋದ್ರಿಂದ ಸಿ ಆಮೇಲೆ ಸಿ ನಾವು ವಿಪಕ್ಷವಾಗಿ ನಾವು ಹೇಳ್ತೀವಿ, ಕಾನೂನುಬದ್ಧವಾಗಿ ಮಾಡಿ, ಶಾಂತಿ ಸುವ್ಯವಸ್ಥೆ ಅಲ್ಲಿರಲಿ, ಅಲ್ಲಿನ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅಲ್ಲಿ ಸಂಬಂಧಪಟ್ಟ ಎಲ್ಲರನ್ನೂ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಿ, ಅದೇ ಜನಪ್ರತಿನಿಧಿಗಳು ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಿ, ರಾಜಕೀಯ ಪಕ್ಷದವ್ರು ಎಲ್ಲರನ್ನೂ ಇನ್ವಾಲ್ವ್ಮೆಂಟ್ ಮಾಡ್ಕೋತೀರ ಮಾಡ್ಕೊಳ್ಳಿ, ಅದೇ ನಾಗರಿಕರ ಒಕ್ಕೂಟ, ಸಂಘ ಸಂಘಟನೆಗಳು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡಿ. ಇದೇನು ಇನ್ನೊಂದು ಕನ್ನಡ ರಾಜ್ಯೋತ್ಸವವನ್ನು ಜೋರ ವಿಜೃಂಭಣೆಯಿಂದ ಮಾಡಿ, ದೊಡ್ಡದಾಗಿ ಮಾಡಿ ವಿಜೃಂಭಣೆಯಿಂದ ರಾಜ್ಯೋತ್ಸವನ ಎಲ್ಲರೂ ಸೇರ್ಸ್ಕೊಂಡು ಮಾಡಿ. ಸಿ ಆದರೆ ಅಲ್ಲಿ ಶಾಂತಿ ಸುವ್ಯವಸ್ಥೆ ಇರಬೇಕು, ಸೌಹಾರ್ದತೆ ಇರಬೇಕು, ಭ್ರಾತೃತ್ವ ಇರಬೇಕು. ಯಾವುದೇ ಯಾರಿಗೇನು ಆತಂಕ ಇದೆ, ಏಯ್ ನೀನು ಆತಂಕ ಪಡ್ತಾ ಇದೆಯಾ, ಅವೆಲ್ಲ ಸರಿ ಇಲ್ಲ ಅಂತ ಎದುರಿಸೋದು ಬೇಡ. ನಿಮ್ಗೆ ಆತಂಕ ಬೇಡಪ್ಪ, ನೀವೆಲ್ಲ ನಾವೆಲ್ಲ ಸಹೋದರರು ಅಂತ ಹೇಳಿ ಏನು ಆತಂಕ ಇರುತ್ತೆ ಅದನ್ನ ಅದನ್ನ ತೀರ್ಮಾನ. ಸಿ ಮಾತುಕತೆಯಲ್ಲಿ ಬಗೆಹರಿಸೋದು ಏನೂ ಇಲ್ಲ, ಮಾತುಕತೆಯಲ್ಲಿ ಕನ್ವಿನ್ಸ್ ಮಾಡದಲ್ಲಿರುವಂಥದ್ದು ಏನಿಲ್ಲ. ಸಿ ನಾವೆಲ್ಲ ಒಟ್ಟಾಗಿ ಹೋಗ್ಬೇಕಪ್ಪ, ನೀವು ಆತಂಕ ಬೀಳ್ಬೇಡಿ, ನಾವೆಲ್ಲ ಇದ್ದೀವಿ, ನಾವು ಜವಾಬ್ದಾರರು ಇದ್ದೀವಿ, ನಾವು ಚಾಮರಾಜಪೇಟೆ ನಾಗರಿಕರು, ನಾವು ಪಕ್ಕದ ಕ್ಷೇತ್ರದಿಂದ ಬರ್ತಾ ಇಲ್ಲ ಯಾರನ್ನು ಇಲ್ಲಿ. ಸೊ ನಾವೆಲ್ಲ ಒಟ್ಟಾಗಿ ಮಾಡೋಣ ಅಂತ ಹೇಳಿ ಅಲ್ಲಿ ಮಾಡಬೇಕಾದ್ರು ಅಲ್ಲಿ ನಾಗರಿಕರು ಸಂಭಾಷಣೆ ಆಗಬೇಕು, ಅವ್ರ ಚರ್ಚೆಗಳಾಗಬೇಕು, ಸಂಘಟನೆಗಳು, ಅಲ್ಲಿ ಜನಪ್ರತಿನಿಧಿಗಳು, ಆಮೇಲೆ ಸರ್ಕಾರ ಈಗ ಏನಾಗಿದೆ ಇವಾಗ ಮಾನ್ಯ ಆರ್ ಅಶೋಕ್ ಅವರ್ ಆಗಿರ್ಬೋದು ಅಥವಾ ನಮ್ಮ ಸದಸ್ಯ ಎಂ ಟಿಸಿ ಮೋಹನ್ ಸರ್ ಇಬ್ಬರಾಗಿರಿ, ಎಲ್ಲರೂ ಪ್ರತಿಯೊಬ್ಬರೂ ಸಹಕಾರ ಕೊಡ್ತಾ ಇದ್ದಾರೆ. ಇದೇ ರೀತಿ ರಿಯಾಜ್ ಅಹಮದ್ ಮತ್ತು ಅವ್ರ ಕಡೆಯವ್ರು ಯಾಕೆ ಕೊಡಲ್ಲ, ಬನ್ನಿ ಕೋರ್ಟ್ ಹೇಳಿದೆ ನಾವು ನಿಮ್ ಜೊತೆ ಇದೀವಿ, ಏನು ಗಲ್ಬೆ ಆಗದಿರೋಂಗೆ ನಾವು ನಿಮ್ ಜೊತೆ ಬರ್ತೀವಿ ಅಂತ ಯಾಕೆ ಬರ್ಲಿ. ನಾವೇನ ಗಣೇಶ ಕೂರಿಸೋದು ಎಲ್ಲರಿಗೂ ಸೇರಿಸಿ ಮೇಡಮ್, ಇಲ್ಲಿ ಯಾವ್ದೇ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ ಗಣೇಶ, ಎಲ್ಲರಿಗೂ ಗಣೇಶ, ಪ್ರತಿಯೊಬ್ಬರಿಗೂ ಇದೆ. MLA ಅವರು ಬರ್ಲಿ, MLA ಅವ್ರು ಯಾಕೆ ಹೇಳಿಲ್ಲ ಏ ಬನ್ನಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಳ್ಳೋಣ ಅಂತ, ಯಾಕೆ ಒಪ್ಪಬೇಡೋ, ಇವರೇ ಗಲಾಟೆ ಕ್ರಿಯೇಟ್ ಮಾಡಿ. ತಮಗೆ ಅನುಮತಿ ಸಿಕ್ಕಿದ್ರೆ ತಮಗೆ ಮಾಡುವಂತದ್ದಾದ್ರೆ ಅಥವಾ ಆ ಸಂದರ್ಭದಲ್ಲಿ ತಾವು ಯಾವ ಸಂಘಟನೆ ಆಗಲಿ ಜವಾಬ್ದಾರಿ ಸ್ಥಳೀಯ ಕಾರ್ಪೊರೇಟರ್ ಸ್ಥಳೀಯ ಕಾರ್ಪೊರೇಟರ್ ಗೊತ್ತಾ, ಸಂಘ ಸಂಘಟನೆಗಳು ಮಾಡೋದಾದ್ರೆ ಅಲ್ಲಿ ಸ್ಥಳೀಯ ಶಾಸಕರು, ಸ್ಥಳೀಯ ಮುಖಂಡರುಗಳು, ಸಂಘ ಸಂಸ್ಥೆಗಳು, ಈಗ ಯಾರು ಮುಂದಾದ ತಗೊಂತಾರೆ,
ಎಲ್ಲರೂ ಮುಂದಾದ್ರು ತಗೊಳ್ಳಕ್ಕಾಗಲ್ಲ. ತಗೊಳ್ಳೋರು ಅಲ್ಲಿನ ಸಂಸದರು ಈಗ ಆರ್ ಅಶೋಕ್ ಅವ್ರನ್ನ ಎಲ್ಲರನ್ನು ಕರೆದು ಮಾಡ್ಲಿ, ಅದು ತಪ್ಪಿಲ್ಲ. ಅದೊಂದು ಆಹ್ವಾನ ಇರುತ್ತೆ, ಒಂದು ಸ್ನೇಹ ಸಂಬಂಧ ಚೆನ್ನಾಗಿರುತ್ತೆ. ಅಂದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ, ಸರ್ಕಾರ ಮೊದಲು ಅನುಮತಿ ಕೊಡ್ಲಿ, ಕೊಟ್ಟ ತಕ್ಷಣವೇ ಎಲ್ಲಾ ಸಂಘಟನೆಗಳವರು ಕೂತ್ಕೊಂಡು ಯಾರನ್ನ ಕರಿಬೇಕು ಯಾತಕ್ಕೆ ಕರಿಬೇಕು ಅವರೇ ಒಂದು ತೀರ್ಮಾನ ತೆಗೆದುಕೊಳ್ಳಿ. ನಮ್ಮ ಉದ್ದೇಶ ಸಮಾಜದಲ್ಲಿ ಸಮಾಜಕ್ಕೂ ಕೆಟ್ಟ ಹೆಸರು ಬರಬಾರ್ದು, ಧರ್ಮದ ಆಚರಣೆ ಒಂದು ವಿಷಯ ಮೇಡಮ್, ಧರ್ಮದ ಆಚರಣೆಗೂ ಕೆಟ್ಟ ಬರಬಾರ್ದು. ಆಮೇಲೆ ಎಲ್ಲೋ ಒಂದು ಕಡೆ ನ್ಯಾಯಾಲಯ ನಮಗೊಂದು ಅನುಮತಿ ಕೊಟ್ಟಿದೆ, ನ್ಯಾಯಾಲಯದ ಗೌರವವನ್ನು ಕಾಪಾಡಬೇಕು ಸರ್ಕಾರ. ನಮಗೆ ಇದೆಲ್ಲವನ್ನು ಕೂಡ ಸಂಬಂಧಗಳು ಉಳಿಯಲಿ, ಸ್ನೇಹ ಬೆಳೀಲಿ ಅನ್ನತಕ್ಕಂಥ ರೀತಿಯಲ್ಲಿ ಅನುಮತಿ ಕೊಡ್ತಿರತಕ್ಕಂಥ ಸಂದರ್ಭದಲ್ಲಿ ಮಾದರಿಯಾಗಿ ನಡ್ಕೊಳ್ಳತಕ್ಕಂಥ ರೀತಿಯು ಜವಾಬ್ದಾರಿ. ಥ್ಯಾಂಕ್ ಯು ಎಲ್ರಿಗೂ ಕೂಡ. ಸೌಹಾರ್ದಯುತವಾಗಿ ಆಗಲಿ, ನಿಜಕ್ಕೂ ಗಣೇಶೋತ್ಸವದ ಪ್ರಮುಖ ಉದ್ದೇಶ ಇರುವಂತದ್ದೇ ಅದು, ಆ ಉದ್ದೇಶ ಈಡೇರಲಿ ಅನ್ನೋದು ನಮ್ಮ ಕಳಕಳಿ ಕೂಡ. ನೋಡೋಣ ಸರ್ಕಾರ ಎಷ್ಟು ದಿನಗಳ ಅನುಮತಿಯನ್ನು ಯಾರಿಗೆ ಕೊಡುತ್ತೆ ಅಂತ, ಆದರೆ ಎಲ್ಲವೂ ಸುಲಲಿತವಾಗಿ ಆಗಲಿ, ಸಂಭ್ರಮಯುತವಾಗಿ ಆಗಲಿ ಅಂತನ್ನೋದು ನಮ್ಮ ಕಾಳಜಿ. ವಿಶ್ವೀಕ್ಷಣದ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.